फोटोग्राफी बिगिनर्स कोर्स फिफ्थ वीडियो शटर स्पीड ಈ ವಿಡಿಯೋದಲ್ಲಿ ಫೋಟೋಗ್ರಫಿಲಿ ಮೂರು ಇಂಪಾರ್ಟೆಂಟ್ ಪಿಲ್ಲರ್ಗಳಲ್ಲಿ ಒಂದಾದ ಶಟರ್ ಸ್ಪೀಡ್ ಬಗ್ಗೆ ತಿಳ್ಕೊಳ್ಳೋಣ. ಶಟರ್ ಸ್ಪೀಡ್ ಅಂದರೆ ಏನು, ಶಟರ್ ಸ್ಪೀಡ್ ಹೇಗೆ ಕೆಲಸ ಮಾಡುತ್ತೆ, ಹಾಗೆಯೇ ಶಟರ್ ಸ್ಪೀಡ್ನ ಹೇಗೆ ಮೆಜರ್ ಮಾಡೋದು, ಕ್ಯಾಮ್ರಾದಲ್ಲಿ ಶಟರ್ ಸ್ಪೀಡ್ನ ಹೇಗೆ ನಾವು ಕಂಟ್ರೋಲ್ ಮಾಡ್ತೀವಿ, ಇದಿಷ್ಟು ವಿಷಯಗಳು ಇನ್ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಸೊ ಹಾಗಾದರೆ ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಮಲ್ಲಿಕಾರ್ಜುನ್, ನೀವು ನೋಡ್ತಿದ್ದೀರಾ ಮೂವಿ ಮ್ಯಾಜಿಕ್ ಯೂಟ್ಯೂಬ್ ಚಾನಲ್. ನಾವಿಲ್ಲಿ ಫೋಟೋಗ್ರಫಿ, ವಿಡಿಯೋಗ್ರಫಿ ಹಾಗೆ ಫಿಲಮ್ ಮೇಕಿಂಗ್ ರಿಲೇಟೆಡ್ ಟಿಪ್ಸ್, ಟ್ರಿಕ್ಸ್ ಮತ್ತು ಟ್ಯುಟೋರಿಯಲ್ಸ್ ಮಾಡ್ತೀವಿ. ನಿಮ್ಗೇನಾದ್ರು ಫಿಲಮ್ ಮೇಕಿಂಗ್ ರಿಲೇಟೆಡ್ ವೀಡಿಯೋಸ್ ನೋಡಬೇಕು ಅಂದರೆ ಮೂವಿ ಮ್ಯಾಜಿಕ್ನ ನೋಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟು ಶಟರ್ ಸ್ಪೀಡ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಕ್ಯಾಮ್ರಾ ಒಟ್ಟು ಟೂ ಪಾರ್ಟ್ಸಲ್ಲಿ ಡಿವೈಡ್ ಆಗಿದೆ, ಒಂದು ಕ್ಯಾಮ್ರಾ ಲೆನ್ಸ್ ಹಾಗೆ ಕ್ಯಾಮ್ರಾ ಬಾಡಿ. ಶಟರ್ ಸ್ಪೀಡು ಕ್ಯಾಮ್ರಾ ಬಾಡಿಯೊಳಗಿರುತ್ತೆ. ಶಟರ್ ಸ್ಪೀಡು ಒಂದು ಡೋರ್ ಥರ ಕೆಲಸ ಮಾಡ್ತಾ ಇರುತ್ತೆ. ಹೇಗೆ ಅಂತಂದರೆ, ಅಪೇಚರ್ ಕೊಡ್ತಾರೋ ಲೈಟ್ನ ಬ್ಲಾಕ್ ಮಾಡ್ತಾ ಇರುತ್ತೆ. ನೀವೇನಾದ್ರೂ ಫಸ್ಟ್ನೇ ವೀಡಿಯೋ ನೋಡಿದರೆ ಅಪೇಚರು, ಶಟರ್ ಸ್ಪೀಡು ಮತ್ತು ISOದು ಕನೆಕ್ಷನ್ ಏನು ಅಂತ ನಿಮಗೆ ಡೀಟೇಲ್ ಆಗಿ ಗೊತ್ತಿರುತ್ತೆ. ಆವಾಗ ನಿಮಗೆ ಶಟರ್ ಸ್ಪೀಡ್ ಏನು ಅಂತ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಇವಾಗ ನಾವು ಶಟರ್ ಸ್ಪೀಡ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಶಟರ್ ಸ್ಪೀಡ್ ಅಂತಂದರೆ ಅದು ಒಂದು ಡೋರು, ಅಪೇಚರ್ ಕೊಡ್ತಿರೋ ಲೈಟ್ನ ಅದು ಬ್ಲಾಕ್ ಮಾಡ್ತಾ ಇರುತ್ತೆ. ಯಾವಾಗ ನಾವು ಒಂದು ಫೋಟೋ ಕ್ಲಿಕ್ ಮಾಡ್ತೀವಲ್ಲ, ಸೊ ಫೋಟೋ ಕ್ಲಿಕ್ ಮಾಡಿದಾಗ ಮಾತ್ರ ಈ ಡೋರು ಓಪನ್ ಆಗಿ ಕ್ಲೋಸ್ ಆಗುತ್ತೆ, ಅದು ಒಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ. ಹಾಗೆಯೇ ನಾವು ಯಾವಾಗ ಒಂದು ಫೋಟೋ ಕ್ಲಿಕ್ ಮಾಡ್ತೀವಲ್ಲ, ಆಗ ಒಂದು ಸೌಂಡ್ ಬರುತ್ತಲ್ಲ, ಆ ಸೌಂಡ್ ಕೂಡ ಶಟರ್ ಸ್ಪೀಡೇ ಮಾಡ್ತಾ ಇರೋದು. ಬೇಸಿಕಲಿ ಶಟರ್ ಸ್ಪೀಡ್ ಒಂದು ಡೋರು, ಈ ಡೋರ್ ಯಾವಾಗ ಓಪನ್ ಆಗಿ ಕ್ಲೋಸ್ ಆಗುತ್ತೆ ಅಂದರೆ ಒಂದು ಫೋಟೋ ಕ್ಲಿಕ್ ಮಾಡಿದಾಗ ಮಾತ್ರ ಈ ಡೋರ್ ಓಪನ್ ಆಗಿ ಕ್ಲೋಸ್ ಆಗುತ್ತೆ. ಓಪನ್ ಆಗಿ ಕ್ಲೋಸ್ ಆಗೋ ಟೈಮಲ್ಲಿ ಏನು ಅಪೇಚರ್ ಲೈಟ್ ಕೊಡ್ತಿದೆಯಲ್ಲ, ಅಪೇಚರ್ ಲೈಟು ಥರ್ಡ್ ಸ್ಟೇಜಿಗೆ ಕಳಿಸುತ್ತೆ. ಇದು ಶಟರ್ ಸ್ಪೀಡ್ನ ಕೆಲಸ. ಈಗ ನಾವು ಶಟರ್ ಸ್ಪೀಡ್ನ ಹೇಗೆ ಮೆಜರ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಶಟರ್ ಸ್ಪೀಡ್ನ ನಾವು ಟೈಮಲ್ಲಿ ಮೆಜರ್ ಮಾಡ್ತೀವಿ. ಹೇಗೆ ಅಂದರೆ 1, 2, 3, 4 ಆ ಥರ. ಸೊ 1 ಅಂದರೆ ಶಟರ್ ಸ್ಪೀಡು 1 ಸೆಕೆಂಡ್ ಓಪನ್ ಆಗಿ ಕ್ಲೋಸ್ ಆಗುತ್ತೆ. ಹಾಗೆಯೇ ಶಟರ್ ಸ್ಪೀಡ್ 1/4 ಇತ್ತು ಅಂತಂದರೆ ಶಟರ್ ಸ್ಪೀಡು 1/4 ಸೆಕೆಂಡ್ ಮಾತ್ರ ಓಪನ್ ಆಗಿರುತ್ತೆ. ಅಂದರೆ ಬರೀ 1/4 ಸೆಕೆಂಡ್ ಮಾತ್ರ ಓಪನ್ ಆಗಿರುತ್ತೆ. ಅದೇ 1/50 ಇತ್ತು ಅಂದರೆ ಒಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಮಾತ್ರ ಶಟರ್ ಸ್ಪೀಡ್ ಓಪನ್ ಆಗಿ ಕ್ಲೋಸ್ ಆಗುತ್ತೆ. ಅದೇ ಥರ 1/200, 1/500, 1/5000 ಶಟರ್ ಸ್ಪೀಡು ಒಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಓಪನ್ ಆಗಿ ಕ್ಲೋಸ್ ಆಗುತ್ತೆ. ಸೊ ಇದು ಹೇಗೆ ವರ್ಕ್ ಆಗುತ್ತೆ, ಇದರಿಂದ ಏನು ಯೂಸು, ಇವಾಗ ಒಂದು ಎಕ್ಸಾಂಪಲಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಈಗ ನಾನು ಕ್ಯೂಬ್ನ ಮೇಲೆಸಿತೀನಿ, ಮೇಲೆಸ್ಬಿಟ್ಟು ಒಂದು ಫೋಟೋ ಕ್ಲಿಕ್ ಮಾಡ್ತೀನಿ. ಆದರೆ ಒಂದೇ ಶಟರ್ ಸ್ಪೀಡಲ್ಲ, ಡಿಫ್ರೆಂಟ್ ಶಟರ್ ಸ್ಪೀಡಲ್ಲಿ ನಾವು ಫೋಟೋ ಕ್ಲಿಕ್ ಮಾಡಿಬಿಟ್ಟು ರಿಸಲ್ಟ್ ನೋಡೋಣ. ಫಸ್ಟ್ ಫೋಟೋದಲ್ಲಿ ಶಟರ್ ಸ್ಪೀಡು 1 ಸೆಕೆಂಡ್ಗೆ ಇಟ್ಟಿದ್ದೀನಿ. ಸೊ 1 ಸೆಕೆಂಡ್ ಇಟ್ಟಾಗ ಫೋಟೋ ಯಾವ ಥರ ಔಟ್ಪುಟ್ ಬಂದಿದೆ ಅಂತ ನೋಡೋಣ. 1 ಸೆಕೆಂಡ್ ಇಟ್ಟಿದ್ದಕ್ಕೆ ಫೋಟೋ ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ಕೈ ಫುಲ್ಲು ಬ್ಲರ್ ಆಗಿದೆ, ಹಾಗೆಯೇ ಫುಲ್ ಬಾಡಿನೂ ಫುಲ್ ಬ್ಲರ್ ಆಗಿದೆ, ಹಾಗೆ ಕ್ಯೂಬ್ ಕೂಡ ಬ್ಲರ್ ಆಗಿದೆ. ಯಾಕಾಗ್ತಿದೆ ಅಂದರೆ 1 ಸೆಕೆಂಡಲ್ಲಿ ನಾನು ಏನೇನೆಲ್ಲ ಮೂಮೆಂಟ್ ಆಗಿದೆಯಲ್ಲ ಅದಿಷ್ಟು ಕ್ಯಾಪ್ಚರ್ ಆಗಿದೆ. ಸೊ ಹಾಗೆ ಹಿಂದೆ ಬ್ಯಾಕ್ಗ್ರೌಂಡ್ ನೋಡಿದ್ರೆ ನಿಮ್ಗೆ ಬ್ಯಾಕ್ಗ್ರೌಂಡಲ್ಲಿ ಎಲ್ಲೂ ಮೋಷನ್ ಇಲ್ಲ, ಸೊ ಎಲ್ಲೂ ಬ್ಲರ್ ಇಲ್ಲ. ಯಾಕೆ ಅಂತಂದರೆ ಅದು ಕಾನ್ಸ್ಟೆಂಟಾಗಿ ಒಂದೇ ಕಡೆ ಇದೆ. ಸೊ ಹಾಗಾಗಿ ಈ ಫೋಟೋದಲ್ಲಿ ಏನಾಗಿದೆ ಅಂದರೆ 1 ಸೆಕೆಂಡ್ ಶಟರ್ ಸ್ಪೀಡ್ ಓಪನ್ ಆಗಿ ಕ್ಲೋಸ್ ಆಗಿದ್ದಕ್ಕೆ 1 ಸೆಕೆಂಡಲ್ಲಿ ಏನೇನೆಲ್ಲ ಮೋಷನ್ ಆಗಿದೆಯಲ್ಲೋ ಅದಿಷ್ಟು ಕ್ಯಾಪ್ಚರ್ ಮಾಡಿದೆ. ಇವಾಗ ಸೆಕೆಂಡ್ ಫೋಟೋದಲ್ಲಿ ನೋಡೋಣ. ಸೆಕೆಂಡ್ ಫೋಟೋದಲ್ಲಿ ನಾನು 1/15 ಸೆಕೆಂಡಲ್ಲಿ ನಾನು ಫೋಟೋಶೂಟ್ ಮಾಡಿದ್ದೀನಿ. ಓಕೆನಾ, 1/15 ಸೆಕೆಂಡಲ್ಲಿ ಫೋಟೋಶೂಟ್ ಮಾಡಿದಾಗ ಏನಾಗಿದೆ ಅಂದರೆ ಬರೀ ಕ್ಯೂಬ್ ಮಾತ್ರ ಮೋಷನ್ ಇದೆ. ಸೊ ಆದರೆ ನನ್ನ ಜಾಸ್ತಿ ನಾನು ಒಂದು ಸ್ವಲ್ಪ ಅಲ್ಲಾಡಿದ್ದೀನಿ, ಆದರೆ ಅದು ಕ್ಯಾಪ್ಚರ್ ಮಾಡಿಲ್ಲ. ಯಾಕಂದರೆ ಅದು ಒಂದು ಸ್ವಲ್ಪ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಓಪನ್ ಆಗಿದೆ. ಸೊ ಎಲ್ಲಿ ಜಾಸ್ತಿ ಮೂಮೆಂಟ್ ಇದೆಯೋ ಅದನ್ನು ಮಾತ್ರ ಅದು ಕ್ಯಾಪ್ಚರ್ ಮಾಡಿದೆ. ಈಗ ಥರ್ಡ್ ಫೋಟೋ ನೋಡೋಣ. ಥರ್ಡ್ ಫೋಟೋದಲ್ಲಿ ಏನಾಗಿದೆ ಅಂತಂದರೆ ಫುಲ್ ಸ್ಟಿಲ್ ಆಗಿದೆ. ಒಂಥರ ಹೇಗಿದೆ ಅಂತಂದರೆ ಅಲ್ಲಿ ಯಾರೋ ಪ್ಲೇಸ್ ಮಾಡ್ದಂಗಿದೆ. ಈಗೇನಾದರೂ ನೋಡಿದ್ರೆ ಫೋಟೋನ ನಿಮ್ಮ ಕರೆಕ್ಟಿಗೆ ಕ್ಯೂಬ್ನ ಮಧ್ಯದಲ್ಲಿ ಏರಲ್ಲಿ ಪ್ಲೇಸ್ ಮಾಡ್ದಂಗಿದೆ, ಆದರೆ ಅದು ಏರಲ್ಲಿ ಪ್ಲೇಸ್ ಆಗಿಲ್ಲ. 1/400 ಸೆಕೆಂಡ್ ನಾನು ಶಟರ್ ಸ್ಪೀಡ್ ಇಟ್ಟಿರೋದ್ರಿಂದ ಶಟರ್ ಸ್ಪೀಡು 1 ಮಿಲಿ ಸೆಕೆಂಡ್ ಮಾತ್ರ ಶಟರ್ ಸ್ಪೀಡ್ ಓಪನ್ ಆಗಿ ಕ್ಲೋಸ್ ಆಗಿದೆ. ಸೊ ಹಾಗಾಗಿ ಅದು 1 ಮಿಲಿ ಸೆಕೆಂಡಲ್ಲಿ ಇಲ್ಲ ಒಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಏನು ನಡೆದಿದೆಯೋ ಅದನ್ನು ಮಾತ್ರ ಕ್ಯಾಪ್ಚರ್ ಮಾಡಿದೆ. ಸೊ ಹೀಗೆ ಶಟರ್ ಸ್ಪೀಡ್ ವರ್ಕ್ ಆಗುತ್ತೆ. ಎಷ್ಟು ಜಾಸ್ತಿ ನಾವು ಇಡ್ತೀವೋ ಶಟರ್ ಸ್ಪೀಡ್, 1/500 ಸೆಕೆಂಡ್ ಇಲ್ಲ 1/800 ಸೆಕೆಂಡ್ ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ಎಷ್ಟು ಸ್ಪೀಡಾಗಿರೋ ಸ್ಪೀಡಿಗೆ ಹೋಗ್ತಿರೋ ಮೋಷನ್ನ ನಾವು ಒಂದು ಫ್ರೀಜ್ ಆಗಿ ಫೋಟೋ ತೊಗೋಬೇಕು ಅಂದರೆ ನಾವು ಜಾಸ್ತಿ ಶಟರ್ ಸ್ಪೀಡ್ ಯೂಸ್ ಮಾಡ್ತೀವಿ. ಶಟರ್ ಸ್ಪೀಡು ನಾವು ಜಾಸ್ತಿ ಯೂಸ್ ಮಾಡೋದ್ರಿಂದ ಒಂದು ಡಿಸ್ಅಡ್ವಾಂಟೇಜ್ ಇದೆ. ಏನು ಅಂತಂದರೆ ನಾವು ಶಟರ್ ಸ್ಪೀಡ್ ಎಷ್ಟು ಜಾಸ್ತಿ ನಂಬರ್ ಯೂಸ್ ಮಾಡ್ತೀವೋ ಅಷ್ಟು ಕ್ಯಾಮ್ರಾ ಒಳಗೆ ಲೈಟ್ ಕಮ್ಮಿ ಬರುತ್ತೆ. ಯಾಕಂದರೆ ಶಟರ್ ಸ್ಪೀಡು ಎಷ್ಟು ಬೇಗ ಓಪನ್ ಆಗಿ ಕ್ಲೋಸ್ ಆಗುತ್ತೋ ಶಟರ್ ಸ್ಪೀಡ್ಗೆ ಟೈಮ್ ಸಿಗಲ್ಲ ಕ್ಯಾಮ್ರಾ ಒಳಗೆ ಲೈಟ್ನ ಜಾಸ್ತಿ ಕ್ಯಾಪ್ಚರ್ ಮಾಡೋಕ್ಕೆ. ಸೊ ಹಾಗಾಗಿ ನಾವು ಜಾಸ್ತಿ ನಂಬರ್ ಯೂಸ್ ಮಾಡಿದಷ್ಟು ಕ್ಯಾಮ್ರಾ ಒಳಗೆ ಲೈಟು ಕಮ್ಮಿ ಬರುತ್ತೆ. ಹಾಗೆಯೇ ಶಟರ್ ಸ್ಪೀಡು ಕಮ್ಮಿ ನಂಬರ್ ಯೂಸ್ ಮಾಡೋದ್ರಿಂದ ಲೈಟು ಜಾಸ್ತಿ ಬರುತ್ತೆ. ಯಾಕಂದರೆ ಅದಕ್ಕೆ ಟೈಮ್ ಇರುತ್ತೆ, ಶಟರ್ ಓಪನ್ ಆಗಿ ಕ್ಲೋಸ್ ಆಗೋ ಟೈಮಲ್ಲಿ ಅದಕ್ಕೆ ಟೈಮ್ ಇರುತ್ತೆ ಜಾಸ್ತಿ ಲೈಟ್ನ ಕ್ಯಾಪ್ಚರ್ ಮಾಡೋಕ್ಕೆ. ಈಗ ನೀವು ನೋಡ್ತಿರೋದು ಇದು ಶಟರ್ ಸ್ಪೀಡ್ ಚಾರ್ಟು. ಶಟರ್ ಸ್ಪೀಡು ಹೇಗೆ ಮೆಜರ್ ಮಾಡೋದು, ಹಾಗೆ ಯಾವ ಶಟರ್ ಸ್ಪೀಡ್ ಇಟ್ಟರೆ ಎಷ್ಟು ಮೋಷನ್ ಬ್ಲರ್ ಆಗುತ್ತೆ, ಹಾಗೆಯೇ ಶಟರ್ ಸ್ಪೀಡ್ ಎಷ್ಟು ಜಾಸ್ತಿ ಶಟರ್ ಸ್ಪೀಡ್ ಇಟ್ಟರೆ ಎಷ್ಟು ಲೈಟ್ ಕ್ಯಾಮ್ರಾ ಒಳಗೆ ಕಮ್ಮಿ ಬರುತ್ತೆ ಅಂತ ನಿಮಗೆ ನೀಟಿಗೆ
ಚಾಟಲ್ಲಿ ಗೊತ್ತಾಗಿರಬೇಕು. ಇವಾಗ ನಾವು ಶಟರ್ ಸ್ಪೀಡ್ನ ಕ್ಯಾಮ್ರಾದಲ್ಲಿ ಹೇಗೆ ಕಂಟ್ರೋಲ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಕ್ಯಾಮ್ರಾದಲ್ಲಿ ಶಟರ್ ಸ್ಪೀಡ್ನ ಎರಡು ಬಟನಲ್ಲಿ ಕಂಟ್ರೋಲ್ ಮಾಡ್ತೀವಿ. ಒಂದು ನಿಮಗೆ ಶಟರ್ ಬಟನ್ ಪಕ್ಕದಲ್ಲಿ ಇದೆಯಲ್ಲ ಅದು, ಅದನ್ನು ನಾವು ರೋಲಿಂಗ್ ಬಟನ್ ಇದೆಯಲ್ಲ ಅದೊಂದು, ಹಾಗೆಯೇ ಸ್ಕ್ರೀನ್ ಪಕ್ಕದಲ್ಲಿ ಒಂದು ರೋಲಿಂಗ್ ಬಟನ್ ಇದೆಯಲ್ಲ ಅದೊಂದು, ಅವೆರಡರಲ್ಲಿ ಒಂದು ಶಟರ್ ಸ್ಪೀಡ್ ಕಂಟ್ರೋಲ್ ಮಾಡೋದಾಗಿರುತ್ತೆ, ಅದೆರಡರಲ್ಲಿ ಒಂದು ಅಪೆಚರ್ನ ಕಂಟ್ರೋಲ್ ಮಾಡೋ ಬಟನ್ ಆಗಿರುತ್ತೆ. ಹಾಗೆಯೇ ಸ್ಕ್ರೀನಲ್ಲಿ ಶಟರ್ ಸ್ಪೀಡ್ನ ಹೇಗೆ ನಾವು ಐಡೆಂಟಿಫೈ ಮಾಡ್ತೀವಿ ಅಂತಂದರೆ, ಎಲ್ಲಿ 1/400, 1/800 ಇಲ್ಲ 1 ಸೆಕೆಂಡ್ ಇಲ್ಲ 1/50 ಅಂತ ಇರುತ್ತಲ್ಲ, ಅದೇ ಶಟರ್ ಸ್ಪೀಡು. ಸೊ ಹಾಗಾದರೆ ನಿಮಗೆ ಈ ವಿಡಿಯೋದಲ್ಲಿ ಶಟರ್ ಸ್ಪೀಡ್ ಅಂದರೆ ಏನು, ಶಟರ್ ಸ್ಪೀಡ್ ಹೇಗೆ ಕೆಲಸ ಮಾಡುತ್ತೆ, ಹಾಗೆ ಶಟರ್ ಸ್ಪೀಡ್ನ ಹೇಗೆ ಕಂಟ್ರೋಲ್ ಮಾಡೋದು ಅಂತ, ಇದಿಷ್ಟು ವಿಷಯಗಳು ನಿಮಗೆ ಈಸಿಯಾಗಿ ಅರ್ಥ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಐಎಸ್ಒದಲ್ಲಿ ಸಿಗೋಣ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ಬೈ.